ರಾಜ್ಯದಲ್ಲಿ ಮತ್ತೆ ಹೊಂದಾಣಿಕೆ ಪೊಲಿಟಿಕ್ಸ್ ಸದ್ದು ಮಾಡಲು ಶುರುವಾಗಿದೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವರ್ಸಸ್ ಯತ್ನಾಳ್ ಟಾಕ್ ವಾರ್ ಶುರುವಾಗಿದೆ. ಬೆಳಗಾವಿಯಲ್ಲಿ ನಡೆದಂತ ಸಭೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿದರು. ಯತ್ನಾಳ್ ಮಾತನಾಡಿ ಸಿದ್ದರಾಮಯ್ಯ ಡಿಕೆಶಿ ಇಬ್ಬರ ನೇತೃತ್ವದ ಸರ್ಕಾರ 5 ವರ್ಷ ಪೂರ್ಣಗೊಳಿಸಲ್ಲ. ಇಬ್ರು ನಾಯಕರು ಹೊರದಾಡಿಕೊಳ್ಳುತ್ತಾರೆ. ಕಳೆದ ಚುನಾವಣೆಯಲ್ಲಿ ಯಾರು ಏನು ಮಾಡಿದ್ರು ಅಂತ ಕಾರ್ಯಕರ್ತರಿಗೂ ಗೊತ್ತಿದೆ. ಕಾರ್ಯಕರ್ತರ ಬದಲು ಮೊದಲು ನಾಯಕರು ಬದಲಾಗಬೇಕು. ಮಾಧ್ಯಮಗಳು 50-50 ಆಗಿವೆ ಅಂತಿವೆ. ಕಾಂಗ್ರೆಸ್ ನಾಯಕರನ್ನ ನಮ್ಮವರು ಸ್ವಾಗತ ಮಾಡೋದು ನಿಲ್ಲಿಸಬೇಕು ಅಂದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಬೊಮ್ಮಾಯಿ ವಿಧಾನಸಭೆ ಚುನಾವಣೆ ಸೋಲಿಗೆ ನಾನೇ ಹೊಣೆ. ರಾಜಕಾರಣದಲ್ಲಿ ನಾನು ಯಾವತ್ತೂ ರಾಜಿ ಮಾಡ್ಕೊಂಡಿಲ್ಲ. ಮನೆಗೆ ಬಂದವರನ್ನ ಸ್ವಾಗತ ಮಾಡುವುದು ನಮ್ಮ ಸಂಸ್ಕೃತಿ ಅಂತ ಹೇಳಿದ್ದಾರೆ. ಯಡಿಯೂರಪ್ಪನ ಮನೆಗೆ ಹೋಗ್ತಾನೆ ಡಿಕೆ ಸುಕುಮಾರ್ ಬಸವರಾಜ ಬೊಮ್ಮಾಯಿ ಮನೆಗೆ ಹೋಗ್ತಾರೆ ಎದಕ್ಕೆ ಹೋಗ್ತಾರೆ ಗುರ್ತಕಣ್ಣ ಇವ್ರಿಗೇನ ಸೌಜನ್ಯ ಬೇಕಲ್ಲ ಸೋನಿಯಾ ಗಾಂಧಿಗೆ ಗುರ್ತಾಬ ಬೊಮ್ಮಾಯಿ ಮನೆಗೆ ಹೋಗಿದ್ರು ನೋಡ್ರಿ ನಾನು ಮುಖ್ಯಮಂತ್ರಿ ಮಾಡಲಿಲ್ಲ ಅಂದ್ರೆ ನಾನು ಬೊಮ್ಮಾಯಿ ಕೂಡ ಮಾತಾಡಿ ಬಂದಿಲ್ಲ ತೆಳಾಮಲ್ಲಿ ನಾ ಹೇಳಿದೆ ನಾ ಬೊಮ್ಮಾಯಿ ಅವ್ರನ್ನೆಲ್ಲ ಬರೆಸ್ಕೊಡ್ಬೇಡ್ರಿ ಮನೆಗೆ ತೆಳದೆ ನಿಮ್ಮನ್ನೆಲ್ಲ ಪೆಟ್ಟಿಯಾಗಿ ಅಂಜಿಸಿ ಮುಖ್ಯಮಂತ್ರಿ ಆಗ್ಬೇಕು ನಾನೇ ಹಾಕೊಂಡು ಮುಖ್ಯಮಂತ್ರಿ ಮಾಡ್ಲಾಕ ಓಡಾಡ್ಬೇಕ್ರಿ ನಮ್ದೇನು ಕೆಲಸ ಐತಿ ಹೇಳ್ಬೇಕು ನೋ ಮನೆ ಸಿದ್ದರಾಮಯ್ಯ ಹೆಂಗೆ ಹೇಳಿದ್ರು ಮುಖ್ಯಮಂತ್ರಿಗಳು ಯಾವುದೇ ವಿರೋಧ ಪಕ್ಷದ ನಾಯಕರ ಜೊತೆಗೆ ನಾ ಫೋನ್ನಲ್ಲಿ ಮಾತಾಡೋದಿಲ್ಲ ಅವರ ಮನೆಗೆ ಹೋಗೋದಿಲ್ಲ ಅವರ ಮೂತಿ ನೋಡೋದಿಲ್ಲ ಮತ್ತೆ ನಾವು ಅನ್ಬೇಕಲ್ಲ ಹಂಗ ನಾವು ಇನ್ನೇ ಡಿಕೆ ಸುಕುಮಾರ್ ಸಿದ್ದರಾಮಯ್ಯ ಅಂದ್ರೆ ಅವರ ಮೂತಿನೂ ನೋಡೋದಿಲ್ಲ ಅವರ ಮನೆಗೆ ಹೋಗೋದಿಲ್ಲ ಅವ್ರ ಕಡೆ ಹಲಕಿಸಿದಲ್ಲ ಅಂತೇಳಿ ನಾವು ಮಾತಾಡಬೇಕು ಅಂದ್ರೇ ನಮ್ಮ ಪಾರ್ಟಿ ಉಳಿತದ ನೀವೆಲ್ಲರೂ ಅವ್ರು ಬಂದಾಗ ಸ್ವಾಗತ ಸುಸ್ವಾಗತ ಅಂತ ನಮ್ಮ ಕಾರ್ಯಕರ್ತರು ಮಾಕೊಂಡು ಬಿಡ್ತಾರೆ ನಾನು ಒಂದು ಮಾತನ್ನ ಹೇಳಕ್ಕೆ ಬರ್ತೀನಿ ಒಂದು ರಾಜಕೀಯ ಪಕ್ಷ ಅಂದ್ರೆ ಕೇವಲ ಒಂದು ಚುನಾವಣೆಗೆ ಸೀಮಿತವಾಗಿರುವಂತದ್ದಲ್ಲ ಚುನಾವಣೆಗಳು ಬರ್ತವೆ ಹೋಗ್ತವೆ ಜಯ ಸಾಧಿಸುತ್ತೇವೆ ಪರಾಜಯ ಆಗ್ತದೆ ಆದರೆ ನಮ್ಮ ದೇಹ ಈ ನಾಡನ್ನ ಕಟ್ಟುವಂತದ್ದು ಈ ದೇಶವನ್ನ ಕಟ್ಟುವಂತದ್ದು ಎಂದು ಕೂಡ ನಾವು ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರಾಗಿ ನಾವು ಮರಿಬಾರದು ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಬರ್ತೀನಿ ನಾನು ರಾಜಕಾರಣದಲ್ಲಿ ಯಾವುದೇ ಕಾರಣಕ್ಕಾಗಿ ನಾವು ರಾಜೀಯನ್ನ ಮಾಡಿಲ್ಲ ಮಾಡ್ಕೊಳ್ಳೋದಿಲ್ಲ ಯಾರಾದರೂ ಮನೆಗೆ ಬರ್ತಾರೆ ಅಂದಾಗ ಇಲ್ಲ ನಾಕ ಆಗೋದಿಲ್ಲ ನಮ್ಮ ಕರ್ನಾಟಕದ ಸೌಜನ್ಯ ಅದರ ಅರ್ಥ ನಾವೆಲ್ಲೂ ಕೂಡ ರಾಜಿ ಆಗೋದಿಲ್ಲ ದೊಡ್ರೆ ನಿಮ್ಮ ಜೊತೆಗೆ ನಾವು ಇರ್ತೇವೆ ತಲೆ ಕೆಡಿಸ್ಕೋಬೇಡ್ರಿ ಕೆಲವರು ಮನೆಗೆ ಹೋಗ್ದಾನೆ ಹಂಗ ಒಳಗಡೆ ರಾಜಿ ಆಗ್ಯಾರ ಅದ್ರ ಬಗ್ಗೆ ಎಲ್ಲರೂ ಕೂಡ ಗೊತ್ತಿದೆ ಬಹಿರಂಗವಾಗಿ ನಾವಿದ್ದೇವೆ ಸ್ಪಷ್ಟವಾಗಿದ್ದೇವೆ